ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮಿನ್ ಶೇಖ್. ಹಿಡ್ಕಲ್ ಡ್ಯಾಂ ರಾಜಲಕ್ಕಂಗೌಡ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಹರಿತಾ ಇರುವಂತಹ ಭಾರಿ ಮಳೆಯ ಪರಿಣಾಮ ಘಟಪ್ರಭಾ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇದೆ. ಇದರಿಂದ ಹಿಡ್ಕಲ್ ಜಲಾಶಯಕ್ಕೆ ಪ್ರತಿನಿತ್ಯ ಸುಮಾರು 32,000 ಕ್ಯೂಸೆಕ್ ನೀರು ಒಳಹರಿವು ಇರುವುದರಿಂದ ಜಲಾಶಯದಲ್ಲಿ ಈಗಾಗಲೇ 44 ಟಿಎಂಸಿ ನೀರು ಸಂಗ್ರಹವಾಗಿದೆ. ಆದ್ದರಿಂದ ಇಂದು ಹಿಡ್ಕಲ್ ಡ್ಯಾಂ ಜಲಾಶಯದಿಂದ ಸುಮಾರು 10,000 ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ. ಘಟಪ್ರಭಾ ನದಿ ಪಾತ್ರದಲ್ಲಿರುವ ರೈತರು ಸಾರ್ವಜನಿಕರು ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು. ಕೃಷ್ಣ ಹಾಗೂ ಹಿರಣ್ಯಕೇಶಿ ನದಿಗಳು ಅಪಾಯ ಮಟ್ಟದಲ್ಲಿ ಇರ್ತಾ ಇರುವ ಕಾರಣ ನದಿ ಪಾತ್ರದ ಜನರು ಸುರಕ್ಷಿತವಾದ ಸ್ಥಳಕ್ಕೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿರುವ ಕೆಲವು ಸೇತುವೆಗಳು ಈಗಾಗಲೇ ಜಲಾವೃತವಾಗಿದ್ದು ಸಂಚರಿಸುವ ವೇಳೆ ನಾಗರಿಕರು ಎಚ್ಚರಿಕೆಯಿಂದ ಸಂಚರಿಸಬೇಕು ಅಂತ ಮನವಿ ಮಾಡಲಾಗಿದೆ. ಹುಕ್ಕೇರಿಯ ಮಾನ್ಯ ದಂಡಾಧಿಕಾರಿಗಳಾದ ಮಂಜುಳಾ ನಾಯ್ಕ ಅವರು ಈ ಒಂದು ಮೂಲಕ ತಿಳಿಸಿದ್ದಾರೆ. ತಹಶೀಲ್ದಾರರಾದ ಮಂಜುಳಾ ನಾಯ್ಕರು, ಸಚಿವರು, ಆಪ್ತ ಸಹಾಯಕರಾದ ಶಿವ ಪಾಟೀಲ್, ಆರಿಫ್ ಜಾದೆ, ನೀರು ಬಳಕೆದಾರ ಸಂಘದ ಅಧ್ಯಕ್ಷ ಅಶೋಕ ಕಂಟರಟ್ಟಿ, ಅರ್ಜುನ್ ನಾಯ್ಕ ಮಾಡಿ ಈ ಸಂದರ್ಭದಲ್ಲಿ ಮಾನ್ಯ ಎಸಿ ಸಾಹೇಬರು, ಹುಕ್ಕೇರಿ ತಹಶೀಲ್ದಾರ್, ನೀರಾವರಿ ಇಲಾಖೆ ಹಿರಿಯರು, ಅಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಾರ್ವಜನಿಕರು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ನಿರಂಜನ್ ಶಿರೂರ್, ಬೆಳಗಾವಿ. ಕೆಪಾಸಿಟಿ ನೋಡಿದಾಗ ಸೊ 51 TMC ಇದ್ರದ್ದು ಕೆಪಾಸಿಟಿ ಇದೆ. ಸೊ ಈಗ ಪ್ರೆಸೆಂಟ್ ಏನಿದ್ರೆ 43 TMC ನೀರೆಲ್ಲ ಈಗ ಸ್ಟೋರೇಜ್ ಆಗಿದೆ ಆಲ್ರೆಡಿ. ಸೊ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ಸೊ 4,500 ಮೇಲ್ಪಟ್ಟು ಏನಿದೆಲ್ಲ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ನಾವು ಏನಿದೆಲ್ಲ ಅದನ್ನ ಒಂದು ಬೇಸ್ರಾಟ ಒಂದು ಡ್ಯಾಮ್ದ ಏನಿದೆಲ್ಲ ಒಂದು ಇದು ನೋಡ್ಕೊಂಡು ಬಿಟ್ಟು ಸೇಫರ್ ಸೈಡು ಇವತ್ತು ಒಂದು ಎಲ್ಲ ರಿಲೀಸ್ ಮಾಡಿದ್ವಿ ನಾವು. ಸೊ ಇವತ್ತು ಒಂದು 10,000 ಕ್ಯೂಸೆಕ್ಸ್ ನೀರು ಎರಡು ಗಂಟೆಗೆಲ್ಲ ರಿಲೀಸ್ ಮಾಡಿದ್ವಿ. ಸೊ ಅಂತ ಏನಿದೆ ನಮ್ಮದು ಇದನ್ನು ಈ ಘಟಪ್ರಭಾ ರಿವರ್ ಎಡ್ಜೂನ್ ವಿಲೇಜಸ್ ಏನೇನಿದ್ದಾವೆ ನಮ್ಮದು ಕೊಡಿಗೇರಿ ಆಯಿತು, ನೋಗಿನಾಳ್ ಆಯಿತು, ಸುಲ್ತಾನ್ಪುರ, ದೆನ್ ಅದೇ ತೆನ್ನಾಗಿ ಅವರಗೋಡ, ಏನು ಇವು ಬೇರೆ ಏನು ರಿವರ್ ಎಡ್ಜೂನ್ ವಿಲೇಜಸ್ ಇದ್ದಾವೆ. ಸೊ ಅವು ಎಲ್ಲ ವಿಲೇಜಸ್ಗೂಗಳ ನಾವು ಏನಿದಲ್ಲ ಎಡ್ಜೂನ್ ವಿಲೇಜಸ್ಸಿಗೆ ನಾವು ನಮ್ಮ ನೋಡಲ್ ಆಫೀಸರ್ನು ಕೂಡ ಅಪಾಯಿಂಟ್ ಮಾಡಿದ್ವಿ. ಮತ್ತು ನಮ್ಮ PDOಸು ಮತ್ತು VAಸು ಕೂಡ 24/7 ಅದನ್ನ ವರ್ಕ್ ಮಾಡ್ತಿದ್ದಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ಕೋಆರ್ಡಿನೇಷನ್ನಿಂದ ನಾವು ಇದನ್ನು ಈಗ ಆಲ್ರೆಡಿ ಅವರಿಗೆ ಅಲರ್ಟ್ ಮಾಡಿ ಬಂದಿದ್ದೀವಿ. ಸೊ ಈ ಪ್ರೆಸೆಂಟ್ 10,000 ಕ್ಯೂಸೆಕ್ಸ್ ನೀರು ಬಿಡೋದ್ರಿಂದ ಜಸ್ಟ್ ಇದು ಅಗ್ರಿಕಲ್ಚರ್ ಕ್ರಾಪ್ಸ್ ಅಷ್ಟೇ ಲಾಸ್ ಆಗುತ್ತೆ. ಮನೆಗಳಿಗೇನು ಸದ್ಯಕ್ಕೆ ಯಾವುದೂ ಇದು ಇಲ್ಲ, ಇಶ್ಯೂಸ್ ಯಾವುದೂ ಇಲ್ಲ ಈಗ. ಸೊ ಆದಾಗ್ಯೂ ಕೂಡ ಎಂತಲ್ಲ ರಿವರ್ ಬೆಲ್ಟ್ ಏನಿದೆ ನಮ್ಮದು ನದಿ ಪಾತ್ರದ ಒಂದು ಮನೆಗಳಿಗೆ ನಾವು ಆಲ್ರೆಡಿ ಅವೇರ್ನೆಸ್ ಕೊಟ್ಟು ಅವರಿಗೆ ಖಾಲಿ ಮಾಡಲಿಕ್ಕೂ ಕೂಡ ಒಂದು ಇಂಟಿಮೇಷನ್ ಕೊಟ್ಟಿದ್ದೀವಿ. ಗ್ರಾಮೀಣ ಹಳ್ಳಿಯಾಗ 4 ಸಿ ಕ್ಯಾಟಗರಿ ಜೂನ್ ಮಂತದ್ದು ಏನಿದೆ ಆಲ್ರೆಡಿ ನಾವು ಪೇಮೆಂಟನ್ನು ಕೊಟ್ಟಿದ್ವಿ ಆಸ್ ಪರ್ ನಮ್ಮದು SDRF ಗೈಡೆನ್ಸ್ ಪ್ರಕಾರ. ಸೊ ಇವಾಗ ಕೂಡ ಎಷ್ಟೇ ನಮಗೆ ಡೇ ಬಿಫೋರ್ ಎಷ್ಟೇ ಒಂದು 2 ಮನೆಗಳು ಬೆಳಕುಂದ್ರಿಯಲ್ಲಿ, ಒಂದು ನಮ್ಮದು ಸಂಕೇಶ್ವರ ಹುಬ್ಳಿದು ಬಾಡವಾಡಿ ಅಂತ ವಿಲೇಜ್ ಇದೆ, ಅಲ್ಲಿ ಒಂದು ಮನೆ ಇದು ಬಿದ್ದಿದ್ದು ನಮಗೆ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಮ್ಮದು ಬೇಸರ ನಮ್ಮದೇನು ಟಾಸ್ಕ್ ಫೋರ್ಸ್ ಕಮಿಟಿ ಇದು ಇದ್ದಾರೆ ಇಂಜಿನಿಯರ್ಸು, ಅವರು ಎಸ್ಟಿಮೇಟ್ ಮಾಡಿ ಪ್ರಪೋಸಲ್ ಬಂತು ನಮಗೆ ಸಬ್ಮಿಟ್ ಆಯಿತು ಅಂದರೆ ಇಮಿಡಿಯೇಟ್ ನಾವು ಅವರಿಗೆ ಅಮೌಂಟನ್ನು ಕೂಡ ನಾವು ನಮ್ಮ ಒಂದು ಗೈಡ್ಲೈನ್ ಪ್ರಕಾರ ನಾವು ಒಟ್ಟಾರೆ ಸೇತುಗಳು ಎಷ್ಟು ಮುಳುಗಡೆಗೆ? ಸರ್ ಆ್ಯಕ್ಚುಲಿ ಸರ್ ನಮಗೆ ಇವಾಗ ಟೋಟಲ್ಲು 22 ಇದು ಇದ್ದಾವೆ ಸರ್ ನಮಗೆ ಟೋಟಲ್ಲು. ಇದು ನಮ್ಮದು ಹಿರಣ್ಯಕೇಶಿಗೆ 7 ಬ್ರಿಡ್ಜಸ್ ಬರ್ತವೆ, ಬ್ರಿಡ್ಜ್ ಕಮ್ ಡ್ಯಾರೇಜಸ್ಸು. ದೆನ್ ನಮಗೆ ಘಟಪ್ರಭು ಕೂಡ 7 ಬರ್ತವೆ. ದೆನ್ ನಮಗೆ ಮಾರ್ಕಂಡೆಗೆ 2 ಬರ್ತವೆ. ಸೊ ಎಲ್ಲ ವಿಲೇಜಸ್ಸಲ್ಲಿ ಟೋಟಲ್ ಇವಾಗ 7 ಬ್ರಿಡ್ಜಸ್ ಏನಿದಾವಲ್ಲ ಕ್ಲೋಸ್ ಆಗಿದ್ದಾವೆ ಸರ್ ನಮಗೆ. ಸೊ ಈ ಕಡೆ ನಮ್ದು ಎಂಕನಮಟ್ಟಿ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಪಾಶಾಪುರ, ದೆನ್ ಇದು ಯಾವುದು ಶೆಟ್ಟಿವಳಿ ಶೆಟ್ಟಿವಳಿ ಸಲಾಮವಾಡಿ, ದೆನ್ ಅಲ್ಲೇನಿದೆಲ್ಲ ಅವ್ರಿಗೆ ಆಲ್ರೆಡಿ ಕ್ಲೋಸ್ ಆಗಿದೆ, ಬಟ್ ಆಲ್ಟರ್ನೇಟಿವ್ ರೋಡ್ಸ್ ಇದಾವೆ ಅಂದ್ರೆ ಏನಿದೆಲ್ಲ ನಮ್ಮೊಂದು ತಾಲೂಕಿಗೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.